ಇನ್ನೂ ಒಂದು ಕ್ವೆಶ್ಚನ್ ಇದೆ 2020-21 ಕ್ವೆಶ್ಚನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಇದು ಟ್ಯಾಕ್ಸ್ ಲಯಬಿಲಿಟಿ ಏನು ಮಾಡೋದು ಅಂತ ಓಕೆನಾ ಇವತ್ತು ಹೇಳ್ಕೊಡ್ತೀನಿ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ರಂಗ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಇಸ್ 20 ಲಕ್ಷ ರೂಪೀಸ್ ಕಂಪ್ಯೂಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಇಫ್ ಹಿ ಇಸ್ ಆನ್ ಇಂಡಿವಿಜುವಲ್ ಆಫ್ ಲೆಸ್ ದನ್ 60 ಇಯರ್ಸ್ ರೈಟ್ ಇಲ್ಲಿ ಅವನಿಗೆ ಟೋಟಲ್ ಇನ್ಕಮ್ 20 ಲಕ್ಷ ರೂಪೀಸ್ ಇದೆ ಅಂದ್ರೆ ರಂಗಾಗೆ ಅವನು 60 ಇಯರ್ಸ್ ಗಿಂತ ಕಡಿಮೆ ಇತ್ತು ಅಂದ್ರೆ ಸೀನಿಯರ್ ಸಿಟಿಜನ್ ಅಲ್ಲ ಓಕೆನಾ ಅವನ ಟ್ಯಾಕ್ಸ್ ಲಯಬಿಲಿಟಿ ಏನು ಮಾಡಬೇಕು ನೋಡಿ ಫಸ್ಟ್ ನಾವು ಟ್ಯಾಕ್ಸ್ ಲಯಬಿಲಿಟಿ ಮಾಡ್ಕೊಳ್ಳಬೇಕಾದ್ರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ರಂಗ ಓಕೆನಾ ಫಸ್ಟ್ ಸ್ಲ್ಯಾಬ್ ಹಾಕೋಣ ವಾಟ್ ಇಸ್ ದ ಸ್ಲ್ಯಾಬ್ ಸಿ ಸ್ಲ್ಯಾಬ್ ಆದ್ಮೇಲೆ ಇತ್ತ ವಾಟ್ ಇಸ್ ದ ಡಿಫರೆನ್ಸ್ ಓಕೆ ದೆನ್ ವಿ ವಿಲ್ ಟೇಕ್ ರೇಟ್ ಆಫ್ ಟ್ಯಾಕ್ಸ್ ನೆಕ್ಸ್ಟ್ ಈಸ್ ಟ್ಯಾಕ್ಸ್ ಲಯಬಿಲಿಟಿ ಸೊ ಈ ತರ ಒಂದು ರೂಲ್ಸ್ ಅನ್ನ ಹಾಕೋಣ ಓಕೆನಾ ಹಾಕೊಂಡ್ರೆ ಏನ್ ಬರುತ್ತೆ ಅಂತ ನೋಡೋಣ ಸಿ ವಾಟ್ ಇಸ್ ದ ಫಸ್ಟ್ ಸ್ಲ್ಯಾಬ್ ವಿಲ್ ಟೇಕ್ ಇಟ್ ಲೇಟರ್ ಫಸ್ಟ್ ವಿಲ್ ಟೇಕ್ ವಾಟ್ ಇಸ್ ದ ಟೋಟಲ್ ಇನ್ಕಮ್ ಇಫ್ ದ ಟೋಟಲ್ ಇನ್ಕಮ್ ಈಸ್ 20 ಲ್ಯಾಕ್ಸ್ ಇನ್ ದ ಬ್ರಾಕೆಟ್ ಯು ರೈಟ್ ಇಟ್ ಈಸ್ ಲೆಸ್ ದನ್ 1 ಕ್ರೋರ್ ರುಪೀಸ್ ಓಕೆನಾ ಲೆಸ್ ದನ್ 1 ಕ್ರೋರ್ ರುಪೀಸ್ ಐ ವಿಲ್ ಟೆಲ್ ಯು ವೈ ವಿ ಹ್ಯಾವ್ ಟೇಕನ್ ದಿಸ್ ಓಕೆನಾ ಈಗ ಫಸ್ಟ್ ಸ್ಲ್ಯಾಬ್ ಅಲ್ಲಿ ಅಪ್ ಟು 2,50,000 ರುಪೀಸ್ ಅಪ್ ಟು 2,50,000 ರುಪೀಸ್ ದೇರ್ ಇಸ್ ನೋ ಟ್ಯಾಕ್ಸ್ 0% ಟ್ಯಾಕ್ಸ್ ಅಂದ್ರೆ ಫ್ರಮ್ ದಿಸ್ ಟೋಟಲ್ ಇನ್ಕಮ್ ವಿ ವಿಲ್ ಗೋಯಿಂಗ್ ಟು ಡಿಡಕ್ಟ್ 2,50,000 ರುಪೀಸ್ ಸೋ ದಟ್ ದೇರ್ ಇಸ್ ನೋ ಟ್ಯಾಕ್ಸ್ ಅಂಡ್ ನೋ ಟ್ಯಾಕ್ಸ್ ಲಯಬಿಲಿಟಿ ಇಫ್ ಯು ಅರ್ನ್ 2,50,000 ರುಪೀಸ್ ನೌ ವಾಟ್ ಇಸ್ ದ ರೆಸ್ಟ್ ಆಫ್ ದ ಅಮೌಂಟ್ ಡಿಫರೆನ್ಸ್ ವಿ ವಿಲ್ ಗೆಟ್ ಇಸ್ 17,50,000 ನಾವು ಲೆಟಸ್ ಲುಕ್ ಅಟ್ ದ ಸೆಕೆಂಡ್ ಸ್ಲ್ಯಾಬ್ ಸೆಕೆಂಡ್ ಸ್ಲ್ಯಾಬ್ ಏನ್ ಹೇಳುತ್ತೆ ಅಂದ್ರೆ 2,50,000 1 ರುಪೀಸ್ ಇಂದ 5 ಲ್ಯಾಕ್ ರುಪೀಸ್ ಆದ್ರೆ ಓಕೆನಾ ಅಲ್ಲಿಗೆ 5 ಲ್ಯಾಕ್ಸ್ ಅಲ್ಲಿ 2,50,000 ಹೋದ್ರೆ ಡಿಫರೆನ್ಸ್ ಎಷ್ಟು ಬರುತ್ತೆ 2,50,000 ರುಪೀಸ್ ಬರುತ್ತೆ ಕರೆಕ್ಟಾ ಈಗ ಈ ಡಿಫರೆನ್ಸ್ 2,50,000 ಇಂದ 5 ಲ್ಯಾಕ್ಸ್ ಡಿಫರೆನ್ಸ್ ಏನಾದ್ರೂ 2,50,000 ಇದ್ರೆ ನಾವು ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಮಾಡ್ತೀವಿ 12% ಟ್ಯಾಕ್ಸ್ ಐ ಮೀನ್ 5% ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ 12,500 ರುಪೀಸ್ ಬರುತ್ತೆ ಓಕೆನಾ ಈಗ ಡಿಫರೆನ್ಸ್ ನೋಡೋಣ ಈಗ 17,50,000 ಅಂತ ಫಸ್ಟ್ 2,50,000 ಈಗ 5% 12,500 ಆಗ್ತದೆ ಇನ್ನ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ 15 ಲ್ಯಾಕ್ ರುಪೀಸ್ ಬರ್ತಾ ಇದೆ ಈಗ ಮೂರನೇ ಸ್ಲ್ಯಾಬ್ ನೋಡೋಣ 5,01,000 ರುಪೀಸ್ 10 ಲ್ಯಾಕ್ ರುಪೀಸ್ ಬಂದ್ರೆ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ 5 ಲ್ಯಾಕ್ ರುಪೀಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಮಾಡ್ತೀವಿ 20% ಟ್ಯಾಕ್ಸ್ ಮಾಡ್ತೀವಿ 20% ಎಷ್ಟು ಬರುತ್ತೆ 1 ಲ್ಯಾಕ್ ರುಪೀಸ್ ಬರುತ್ತೆ ಎಷ್ಟು ಬರುತ್ತೆ 1 ಲ್ಯಾಕ್ ರುಪೀಸ್ ಹಾಗಾದ್ರೆ ಡಿಫರೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 10 ಲ್ಯಾಕ್ಸ್ ಬರುತ್ತೆ ಕರೆಕ್ಟಾ ಈಗ ಮೂರನೇ ಸ್ಲ್ಯಾಬ್ ಏನ್ ಹೇಳುತ್ತೆ ಅಂದ್ರೆ ಏನಾದ್ರೂ ಅಬೌಟ್ 10 ಲ್ಯಾಕ್ ರುಪೀಸ್ ಇದ್ರೆ ಅಬೌಟ್ 10 ಲ್ಯಾಕ್ ಈಗ ಅಬೌಟ್ 10 ಲ್ಯಾಕ್ಸ್ ಅಂದ್ರೆ ನಮ್ಮ ಹತ್ರ ಎಕ್ಸಾಕ್ಟ್ ಆಗಿ ಎಷ್ಟಿದೆ 10 ಲ್ಯಾಕ್ಸ್ ಇದೆ ಡಿಫರೆನ್ಸ್ ಕೂಡ 10 ಲ್ಯಾಕ್ಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಮಾಡ್ತೀವಿ ಅಂದ್ರೆ 30% ಮಾಡ್ತೀವಿ 30% ಎಷ್ಟು ಬರುತ್ತೆ 3 ಲ್ಯಾಕ್ ರುಪೀಸ್ ಬರುತ್ತೆ ಹಾಗಾದ್ರೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 4,12,500 ರುಪೀಸ್ ಆಗುತ್ತೆ ಆದ್ರೆ ನಮಗೆ ಏನ್ ಮಾಡಬೇಕು ಇದಕ್ಕೆ ಅಂದ್ರೆ ನಾವು ಸರ್ಚಾರ್ಜ್ ಏನಾದ್ರೂ ಇದೆಯಾ ಅಂತ ನೋಡ್ಬೇಕಾಗುತ್ತೆ ನೋಡಿ ಯಾವಾಗ ಸರ್ಚಾರ್ಜ್ ಆಗ್ತೀವಿ ಅಂದ್ರೆ ನಮಗೇನಾದ್ರೂ ಟೋಟಲ್ ಇನ್ಕಮ್ 1 ಕ್ರೋರ್ ರುಪೀಸ್ ಗಿಂತ ಜಾಸ್ತಿ ಇದ್ರೆ ಮಾತ್ರ ಸರ್ಚಾರ್ಜ್ ಲೆಕ್ಕ ಬರೋದು ಹೌದಾ ಆದ್ರೆ ನಮ್ಗಿರೋದೇ 20 ಲ್ಯಾಕ್ ರುಪೀಸ್ ಸರ್ಚಾರ್ಜ್ ಏನಾಯ್ತು ನಿಲ್ ಆಯ್ತು ಅಲ್ಲಿಗೆ 4,12,500 ಆಗುತ್ತೆ ಇದಕ್ಕೆ ಇನ್ನೊಂದು ಪಾಯಿಂಟ್ ಇದೆ ಏನಂತ ಹೇಳ್ತೀವಿ ಅಂದ್ರೆ 4% ಸೆಸ್ ಅನ್ನ ಆಡ್ ಮಾಡ್ತೀವಿ ಯಾವ್ದ್ರ ಮೇಲೆ 4% ಸೆಸ್ ಮಾಡ್ತೀವಿ ಅಂದ್ರೆ
4,12,500 ಮೇಲೆ 4% ಎಷ್ಟು ಬರುತ್ತೆ? 4×5 = 20, 4×8 = 1, 5 4×14 = 16,500 ರುಪೀಸ್ ಸೆಸ್ ಅನ್ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 4,29,000 ರುಪೀಸ್. ಇದನ್ನ ಏನಂತ ಕರಿಬಹುದು? ಟ್ಯಾಕ್ಸ್ ಲಯಬಿಲಿಟಿ. ಅಂದ್ರೆ ಯಾರಿಗಾದ್ರೆ 20 ಲ್ಯಾಕ್ ರುಪೀಸ್ ಇನ್ಕಮ್ ಬರುತ್ತೆ, ಟೋಟಲ್ ಇನ್ಕಮ್ ಇರುತ್ತೆ, ಆ ಇನ್ಕಮ್ ಮೇಲೆ ಅವರು 4,29,000 ರುಪೀಸ್ ಅಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಓಕೆನಾ? ಇದು 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಕ್ಲೀನ್ ಆಗಿ ಕಲ್ತ್ಕೊಳ್ಳಿ, ಬರ್ಕೊಳ್ಳಿ.